ನಮ್ಮ ಸಂವಿಧಾನ ವಾಚನ ಸಂದೇಶ. ಸಂವಿಧಾನವು ಯಾಕೆ ಸುದೀರ್ಘವಾಗಿದೆ? ವಿಶ್ವದ ಅತ್ಯಂತ ಸುದೀರ್ಘವಾದ ಲಿಖಿತ ಸಂವಿಧಾನ ಎಂಬುದು ನಮ್ಮ ಭಾರತದ ಸಂವಿಧಾನವೆಂದು ಕೆಲ ಸಂಚಿಕೆಗಳ ಹಿಂದೆ ತಿಳಿದುಕೊಂಡಿದ್ದೇವೆ. ಆದರೆ ಯಾಕೆ ಇಷ್ಟು ಸುದೀರ್ಘವಾಗಿದೆ ಎಂಬುದನ್ನು ನಾವು ಇಂದು ತಿಳಿದುಕೊಳ್ಳಲಿದ್ದೇವೆ. ಕೆಲವು ದೇಶಗಳು, ಉದಾಹರಣೆಗೆ ಅಮೆರಿಕ ದೇಶಕ್ಕೆ ಪ್ರತ್ಯೇಕವಾದ ಸಂವಿಧಾನಗಳಿವೆ. ಫೆಡರಲ್ ಸಂವಿಧಾನ ಮತ್ತು ಸ್ಟೇಟ್ ಸಂವಿಧಾನ ಎಂದು ಎರಡು ಸಂವಿಧಾನಗಳನ್ನು ಒಳಗೊಂಡಿದೆ. ಫೆಡರಲ್ ಆ ದೇಶಕ್ಕೆ ಮತ್ತು ಸ್ಟೇಟ್ ಅನ್ನುವುದು ಪ್ರತ್ಯೇಕ ರಾಜ್ಯಕ್ಕೆ ಸೀಮಿತವಾದ ಸಂವಿಧಾನ ಎನ್ನಬಹುದಾಗಿದೆ. ಭಾರತದ ವಿಷಯದಲ್ಲಿ ಹಾಗಲ್ಲ. ಭಾರತದ ಸಂವಿಧಾನವು ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಒಂದೇ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನವನ್ನು ರಚಿಸುವಾಗ ಯಾವುದೇ ರೀತಿಯ ದ್ವಂದ್ವತೆ ಅಥವಾ ಶಂಕೆಯನ್ನು ಬಿತ್ತದೆ ಸುದೀರ್ಘವಾಗಿ ಚರ್ಚೆಗಳನ್ನು ಮಾಡಿ ತನ್ನದೇ ಆದಂತಹ ನಿಲುವುಗಳನ್ನು ಆ ಚರ್ಚೆಯಲ್ಲಿ ತೀರ್ಮಾನಿಸಿ ಅದರಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿ ತದನಂತರ ಅದನ್ನು ಅಂಗೀಕರಿಸಲಾಗಿದೆ. ಈ ಸಂವಿಧಾನದ ರಚನೆಯಲ್ಲಿ ಸಾಧಕಗಳನ್ನಷ್ಟೇ ಎತ್ತಿಹಿಡಿಯದಲ್ಲದೆ ಕಟ್ಟುಪಾಡುಗಳನ್ನು ಸಹ ವಿಧಿಸಲಾಗಿದೆ ಮತ್ತು ವಿವರಿಸಲಾಗಿದೆ. ಹಾಗೆಯೇ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ಸಹ ಸ್ಪಷ್ಟವಾಗಿ ಗಂಭೀರವಾಗಿ ವಿವರಿಸಲಾಗಿದೆ.